ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 218. ಕರ್ತನ ಮೋಹರಿ ಮತ್ತು ಸಲಾಂತುಗಳ ಸಾಮ್ಯಗಳನ್ನು ನಾವು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ. ಇವೆರಡರಲ್ಲಿಯೂ ಆತನು ತನ್ನ ಎರಡನೆಯ ಬರೋಣದಲ್ಲಿ ಪ್ರಾಮಾಣಿಕರನ್ನು ಬಹುಮಾನಿಸುತ್ತಾನೆಂಬುದು ಕಂಡುಬರುತ್ತದೆ. ಮಹಿಮೆ, ಗೌರವ ಮತ್ತು ನಿರ್ಲಯತ್ವಗಳನ್ನು ಯಾರು ತಾಳ್ಮೆಯಿಂದ ಅವಿರತವಾಗಿ ಬಯಸುತ್ತಾರೋ ಅವರಿಗೆ ಆತನು ನಿತ್ಯ ಜೀವವನ್ನು ಹಾಗೂ ಇತರರಿಗೆ ರೌದ್ರದ ದಿನದಲ್ಲಿ ರೌದ್ರವನ್ನು ತೋರಿಸುವನು. ಈ ಸಾಮ್ಯಗಳು ಸೇವಕರಿಗೆ ಅವರ ಪ್ರಾಮಾಣಿಕತೆಯ ಪ್ರಾಮಾಣಿಕಾನುಸಾರವಾಗಿ ಬಹುಮಾನಗಳ ವಿತರಣೆಯ ಸ್ಪಷ್ಟ ಚಿತ್ರಣವನ್ನು ನೀಡುತ್ತವೆ. ಇಲ್ಲಿ ಒಬ್ಬ ಶ್ರೀಮಂತನಾದ ಯೌವನಸ್ಥನು ತನ್ನ ರಾಜಾಧಿಕಾರದಿಂದ ತೊಡಗಿಸಿದ ಹಣವನ್ನು ಕ್ರಮೇಣವಾಗಿ ಆತನ ವೈರಿಗಳು ವ್ಯವಹರಿಸುತ್ತಾರೆ. ಹೀಗಿದ್ದರೂ ಅಪೋಸ್ತಲನು ಬಹುಮಾನ ನೀಡುವುದನ್ನು ಅಥವಾ ಶಿಕ್ಷೆಗೆ ಒಳಪಡಿಸುವುದನ್ನು ತಂದೆಗೆ ಹೋರಿಸುತ್ತಾನೆ. ಈ ಸಂಗತಿಗಳ ಕೀಲಿಕೈಯು ನಾನು ನನ್ನ ತಂದೆಯು ಒಂದೇ ಆಗಿದ್ದೇವೆ ಮತ್ತು ನಾವು ಎಲ್ಲ ವಿಷಯಗಳಲ್ಲಿಯೂ ಸಂಪೂರ್ಣ ಅನುನ್ಯತೆಯಿಂದ ವರ್ತಿಸುತ್ತೇವೆ ಎಂಬ ನಮ್ಮ ಕರ್ತನ ಮಾತುಗಳಲ್ಲಿದೆ. ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ನೀವು ಮಾಡುವ ತೀರ್ಪಿಗೆ ಸರಿಯಾಗಿ ನಿಮಗೂ ತೀರ್ಪಾಗುವುದು. ಮತ್ತಾಯ 7:1-2. ಸಭೆಯ ದಕ್ಷ ನ್ಯಾಯಾಧಿಪತಿಗಳೆಂದರೆ ತಂದೆ ಮತ್ತು ಕುಮಾರ. ಎರಡನೆಯವನು ತಂದೆಯ ಪ್ರತಿನಿಧಿಯಾಗಿದ್ದಾನೆ ಮತ್ತು ಈತನ ವಶಕ್ಕೆ ತಂದೆಯು ಎಲ್ಲ ನ್ಯಾಯವಿಚಾರಣೆಗಳನ್ನು ವಹಿಸಿದ್ದಾನೆ. ಯೋಹಾನ 5:22-27. ನೂತನ ಸೃಷ್ಟಿಗಳು ಒಬ್ಬರನ್ನೊಬ್ಬರು ತೀರ್ಪು ಮಾಡಲು ಅರ್ಹರಲ್ಲವೆಂಬುದಕ್ಕೆ ಎರಡು ಕಾರಣಗಳಿವೆ. ಫಸ್ಟ್ ಒನ್, ಎಲ್ಲರನ್ನು ಆಳುವ ದೈವಿಕ ಪ್ರೀತಿಯ ನಿಯಮದ ಬಗ್ಗೆ ಕೆಲವರು ಮಾತ್ರ ಪೂರ್ಣವಾಗಿ ತಿಳಿದು ಅದನ್ನು ಪ್ರಶಂಸಿಸುವವರಾಗಿದ್ದಾರೆ. 2nd, ಹೀಗಿರುವಲ್ಲಿ ಕೆಲವರು ಮಾತ್ರ ತಮ್ಮ ಹೃದಯಗಳನ್ನು ತಪ್ಪುಗಳಿಲ್ಲದೇ ಸ್ಪಷ್ಟವಾಗಿ ಓದಿಕೊಳ್ಳಬಹುದು. ಬಹಳಷ್ಟು ಮಂದಿ ತೀರ ಕಠಿಣವಾಗಿ ಆಗಲಿ ಅಥವಾ ಅತ್ಯಂತ ದಯಾಪರತೆಯಿಂದಾಗಲಿ ತಮ್ಮ ಬಗ್ಗೆ ತೀರ್ಮಾನಿಸಿಕೊಳ್ಳುವರು. ಆದುದರಿಂದ ಅವರು ಇತರರ ಹೃದಯದ ಇಂಗಿತ ಅಥವಾ ಉದ್ದೇಶಗಳನ್ನು ಮೆಚ್ಚಲಿಕ್ಕೆ ಆಗದೇ ಇರುವುದರಿಂದ ಅವರ ಬಗ್ಗೆ ತೀರ್ಪು ಮಾಡುವುದನ್ನು ಅಭ್ಯಾಸವಾಗಿ ನಿರಾಕರಿಸಬೇಕು. ಅವರ ಉದ್ದೇಶಗಳು ಮೆಚ್ಚಿಕೊಳ್ಳುವುದಕ್ಕೂ ಬಹಳ ದೂರವಿದ್ದಿರಬಹುದು. ತೀರ್ಪು ಮಾಡಲು ಇವರ ಮತ್ತು ನಮ್ಮ ಅರ್ಹತೆಯ ಕಾರಣ ಪ್ರಥಮ ಪುನರುತ್ಥಾನದಲ್ಲಿ ಪಾಲು ಹೊಂದುವ ಅರ್ಹತೆ ಪಡ್ಕೊಂಡ ನಂತರ ಭವಿಷ್ಯದಲ್ಲಿ ಆತನ ರಾಜ್ಯದಲ್ಲಿ ಇದು ನಮ್ಮ ಕರ್ತವ್ಯಗಳಲ್ಲಿ ಒಂದಾಗಿದೆ ಎಂದು ನಮ್ಮ ಕರ್ತನು ನಮಗೆ ಭರವಸೆ ನೀಡುವವನಾಗಿದ್ದಾನೆ. ಈಗ ಆತನ ಅನುಯಾಯಿಗಳ ಮಧ್ಯೆ ತೀರ್ಪು ಮಾಡುವುದನ್ನು ಪ್ರತಿಬಂಧಿಸುತ್ತಾನೆ ಮತ್ತು ಈಗ ಅವರು ಒಬ್ಬರನ್ನೊಬ್ಬರು ತೀರ್ಪು ಮಾಡಲು ಪಟ್ಟು ಹಿಡಿಯುವುದಾದಲ್ಲಿ ಅವರು ಇತರರಿಗೆ ಧೋರಣೆ ಮತ್ತು ಉದಾರತೆಗಳಿಗಿಂತ ಹೆಚ್ಚಾದುದನ್ನು ನಿರೀಕ್ಷಿಸಲಾಗದು ಎಂಬ ಎಚ್ಚರಿಕೆಯನ್ನು ನೀಡುವವನಾಗಿದ್ದಾನೆ. ಮತ್ತಾಯ 7:2, ಲೂಕಾ 6:38. ಇದೇ ಉದಾಹರಣೆಯನ್ನು ನಮಗೆ ಕಲಿಸಿಕೊಟ್ಟ ಮಾದರಿ ಪ್ರಾರ್ಥನೆಯಲ್ಲಿರುವ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಮತ್ತಾಯ 6:12 ಮಾತುಗಳಲ್ಲಿ ನೋಡಬಹುದಾಗಿದೆ. ನಾವು ಇತರರೊಂದಿಗೆ ಅನ್ಯಾಯವಾಗಿ ಮತ್ತು ಧಾರಾಳವಲ್ಲದಂತೆ ವರ್ತಿಸಿದಲ್ಲಿ ನಮ್ಮ ಕರ್ತನು ಸಹ ಅದೇ ರೀತಿಯಲ್ಲಿ ನಮಗೆ ಮಾಡುವ ಒಂದು ನಿರಂಕುಶವಾದ ನಿಯಮವಾಗಿರುವುದಿಲ್ಲ. ಬದಲಾಗಿ ಇದು ಒಂದು ಸರಿಯಾದ ತತ್ವವನ್ನೊಳಗೊಂಡಿದೆ. ನಾವು ಸ್ವಾಭಾವಿಕವಾಗಿ ದೈವಿಕ ಕೋಪಕ್ಕೆ ಗುರಿಯಾದ ಮಕ್ಕಳಾಗಿದ್ದೇವೆ. ನಾಶನಕ್ಕಾಗಿಯೇ ಅರ್ಹರಾದ ಪಾತ್ರಗಳು ಕರ್ತನು ಕರುಣೆಯಿಂದ ನಮ್ಮನ್ನು ಆಶೀರ್ವದಿಸುವ ಹಾಗೂ ಪಾಪ ಮತ್ತು ಬಲಹೀನತೆ ಇವುಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲು ಮತ್ತು ವಿಮೋಚಕನ ಮೂಲಕ ನಮ್ಮನ್ನು ಸಮರ್ಪಕರನ್ನಾಗಿ ಮಾಡಲು ಉದ್ದೇಶಿಸಿರುವನಾದರೂ ಇದನ್ನು ಆತನು ನಾವು ಆತನ ಪ್ರೀತಿಯ ನಿಯಮವನ್ನು ಅಂಗೀಕರಿಸುವ ಮತ್ತು ಹೃತ್ಪೂರ್ವಕವಾಗಿ ಅದನ್ನು ದೃಢಪಡಿಸುವ ಷರತ್ತಿನ ಮೇಲೆ ಮಾಡುವವನಾಗಿದ್ದಾನೆ. ಪುನರುಜ್ಜೀವಗೊಳಿಸಿದ ಮಕ್ಕಳನ್ನು ಅಂಗೀಕರಿಸಿ ಆ ಮೂಲಕ ತನ್ನ ಕೋಪಕ್ಕೆ ಗುರಿಯಾದ ಮಕ್ಕಳನ್ನು ತನ್ನ ಕುಟುಂಬದಲ್ಲಿ ಪಡಕೊಳ್ಳುವ ಪ್ರಸ್ತಾಪ ಆತನ ಬಳಿಯಲಿಲ್ಲ. ಅನೇಕ ಬಿಡಾರಗಳಿರುವ ಜೀವಿಗಳ ಹಂತಗಳು ತಂದೆಯ ಮನೆಯಲ್ಲಿ ಯೋಹಾನ 14:2 ಯಾವುದಾದರೂ ಒಂದು ಸ್ಥಳಕ್ಕೆ ಯೋಗ್ಯರಾಗಲು ಪ್ರತಿಯೊಬ್ಬರೂ ದೇವರೌದ್ರಕ್ಕೆ ಗುರಿಯಾದ ಮಕ್ಕಳಾಗುವುದನ್ನು ತೊರೆದು ಪ್ರೀತಿಯ ಮಕ್ಕಳಾಗಬೇಕು. ನಮ್ಮ ಕರ್ತನ ಪ್ರೀತಿಯ ಆತ್ಮನ ಮೂಲಕವಾಗಿ ಮಹಿಮೆಯಿಂದ ಮಹಿಮೆಗೆ ಬದಲಾಗುತ್ತಾ ಹೋಗಬೇಕು. ಆದುದರಿಂದ ಪ್ರೀತಿಯ ಸ್ಫೂರ್ತಿಯನ್ನು ಅಭಿವೃದ್ಧಿಗೊಳಿಸಲು
ನಿರಾಕರಿಸುವ ಯಾರೇ ಆಗಲಿ ಮತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಜೊತೆ ಶಿಷ್ಯರನ್ನು ಸಹಾನುಭೂತಿ ಇಲ್ಲದೆ ತೀರ್ಪು ಮಾಡಲು ಆಗ್ರಹಪಡಿಸುತ್ತಾರೋ ಅಂಥವರು ತಾವು ಜ್ಞಾನ ಮತ್ತು ಕೃಪೆಯ ಅನುಭವದಲ್ಲಿ ಬೆಳೆಯುತ್ತಿಲ್ಲವೆಂದು, ಮಹಿಮೆಯಿಂದ ಮಹಿಮೆಗೆ ಕರ್ತನ ಹೃದಯ ದೋಪಾತಿಯಲ್ಲಿ ಬದಲಾಗುತ್ತಿಲ್ಲವೆಂದು, ಕರ್ತನ ನಿಜವಾದ ಅನುಯಾಯಿಗಳಲ್ಲವೆಂದು ಸಾಬೀತುಪಡಿಸುತ್ತಾರೆ. ಆದ್ದರಿಂದ ತಾನು ಕರ್ತನನ್ನು ಸರಿಯಾಗಿ ಎಷ್ಟರ ಮಟ್ಟಿಗೆ ಅನುಕರಣೆ ಮಾಡುವನೋ ಅದಕ್ಕಿಂತ ಹೆಚ್ಚಿನ ಕರುಣೆಯನ್ನು ತೋರಿಸಲಾಗುವುದಿಲ್ಲ. ಆತನು ಕರ್ತನಂತೆ ಪ್ರೀತಿಯಲ್ಲಿ ಇರುವ ಪ್ರಮಾಣವು ಆತನ ಕರುಣೆ, ಆಲೋಚನೆಗಳ ಉದಾರತೆ, ತನ್ನ ಸಂಗಡಿಗರ ಬಗ್ಗೆ ಆತನ ಮಾತು ಮತ್ತು ಕ್ರಿಯೆಗಳಲ್ಲಿ ಕಂಡುಬರುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.